हरे श्रीनिवास शुक्लं वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवने अनघपरमेश्वरने आ नमिपे निनगे आनंदमय विष्णु निन्नयासु महिमेगळ निन्निच्छेयिंदले चन्नागि तिलिसिय चिन्न भक्तिय नीयो बुद्धिर्बलं यशो धैर्यं निर्भयत्वं अरोगत अजाड्यं वाक्पटुत्वं च हनुमत्स्मरणात् भवेत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवे वैष्णवेन्दिवरेन्दवे श्रीराघवेन्द्रगुरवे नमो अत्यन्तदयालवे प्रसन्नवरदं ध्यायेत् प्रसन्नगुणपूरणं प्रसन्नवेङ्कटं वन्दे गुरुभावं पदाश्रये ನಾವು 60ನೇ ಹಾಡಲ್ಲಿ ಇದ್ದೇವೆ. ಪ್ರಸನ್ನ ವೆಂಕಟದಾಸರು ಪೂರ್ವ ಭಾಗವತ ದಶಮ ಸ್ಕಂದದ ಪೂರ್ವಾರ್ಧ ಕೃಷ್ಣ ಲೀಲೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತ ಬಂದು ಆ ಗೋಕುಲದಲ್ಲಿ ವಾಸ ಮಾಡಿ ವೃಂದಾವನದಲ್ಲಿ ವಾಸ ಮಾಡಿ ಲೀಲೆಗಳನ್ನು ತೋರಿದ್ದನ್ನು ತೋರಿಸಿಕೊಟ್ರು. ಆಮೇಲೆ ಅವನು ಅಲ್ಲಿಂದ ಮಧುರೆಗೆ ಬಂದ. ಬಿಲ್ಲು ಹಬ್ಬದ ನೆಪವಾಗಿ ಅವನನ್ನು ಕರ್ಕೊಳ್ಸೋದಕ್ಕಾಗಿ ಅಕ್ರೂರನ್ನ ಆ ಭೋಜಪತಿಯಾಗಿರುವಂತ ಕಂಸ ಕಳಿಸಿದ. ಅವನು ಕರ್ಕೊಂಡು ಬಂದ ಆದ್ಮೇಲೆ ಇಲ್ಲಿ ಏನ್ ನಡೀತಾ ಇದೆ ಮಧುರೆಯಲ್ಲಿ ಅಂತ ಅನ್ನೋದನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಇವಾಗ ನಾವು ನೋಡ್ಬೇಕಾದ್ದು ಕುಬ್ಜೆಯನ್ನು ಬಂದು ಭಗವಂತ ಹೇಗೆ ಅನುಗ್ರಹ ಅವನಿಗೆ ಅವಳಿಗೆ ಮಾಡಿದ ಅಂತ ಅನ್ನೋದನ್ನ ಈ ಹಾಡಲ್ಲಿ ಅವರು ವಿವರಣೆ ಮಾಡ್ತಾರೆ. ಹೀಗಿದೆ ಹಾಡು. ಭಾಗ್ಯವನೆನಿಸಿದರೆ ಎಣಿಕಿಲ್ಲ ಕುಬ್ಜೆ ಯೋಗ್ಯತೆ ವಾಸುದೇವ ತಾನೇ ಬಲ್ಲ. ಭಾಗ್ಯವನ್ನು ನಾವು ಎಣಿಸ್ತೇವು ಅಂತಂದ್ರೆ ಏನು, ಒಂದು ಕುಬ್ಜೆಗೆ ಅವಳು ನೋಡೋದಕ್ಕೆ ಚಂದ ಇಲ್ಲ ಅಂತಾರೆ. ಅವಳಿಗೆ ತುಂಬಾ ದೊಡ್ಡ ಸಂಪತ್ತು ಅಂತದ್ದು ಅಂತಳು ಅಲ್ಲ, ಇಲ್ಲ ಅವಳಿಗೆ ಜನ್ಮದಲ್ಲಿ ಇವಾಗ ಹುಟ್ಟಿನಲ್ಲಿ ಕೆಲವರು ಅಷ್ಟು ಒಂದು ದೊಡ್ಡ ರಾಜನ್ ಮಗಳು, ಅದರಿಂದ ಇನ್ನೊಬ್ರು ಅವಳನ್ನ ಮೆಚ್ಚೋರು. ಇಂಥ ಏನೇನಕ್ಕೆಲ್ಲ ಕಾರಣ ಇರತ್ತೆ ಒಬ್ರು ಇನ್ನೊಬ್ರನ್ನ ಲೋಕದಲ್ಲಿ ಮೆಚ್ಚೋದಕ್ಕೆ, ಯಾವ ಕಾರಣನೂ ಅವಳ ಹತ್ರ ಇರ್ಲಿಲ್ಲ. ಅವಳ ಹತ್ರ ಒಳ್ಳೆ ಕುಲದಲ್ಲಿ ಹುಟ್ಟಿರುವಂತದ್ದು ಇಲ್ಲ, ಒಳ್ಳೆ ಕೆಲಸದಲ್ಲಿ ಇದ್ದಾಳೆ, ಅವಳು ಗಂಧವನ್ನು ತೆಗೆದುಕೊಡುವಂತವಳಾಗಿದ್ದಾಳೆ, ರೂಪನೂ ಚಂದಾಗಿರ್ಲಿಲ್ಲ, ಯಾವ ಇನ್ಫ್ಲೂಯೆನ್ಸು ಅವಳಿಗಿಲ್ಲ. ಆದ್ರೆ ಅವಳಿಗೇನು ದೇವರು ಅವಳ ಅವಳ ಅಷ್ಟು ಅವಳನ್ನ ಪ್ರೀತಿಸ್ತ, ಅವಳ ಭಾಗ್ಯ ಎಂತದ್ದು ಅಂತಾರೆ. ಆ ಭಾಗ್ಯವನ್ನು ನಾನು ಎಣಿಸ್ತೀನಿ ಅಂತ ಹೊರಟ್ರೆ ಎಣಿಸಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಭಗವಂತ ಅವಳ ಹತ್ರ ಗಂಧವನ್ನು ಕೇಳಿ ಪೂಸ್ಕೊಂಡಿದ್ದಾನ ಮೈಗೆ. ಅಂದ್ರೆ ಅವನು ಅವಳ ಮೇಲೆ ಎಷ್ಟೊಂದು ಅನುಗ್ರಹ ಅವನು ಸುರಿತಾ ಇದ್ದಾನ. ಆ ಅನುಗ್ರಹಕ್ಕೆ ಬೇಕಾದ ಒಂದು ಯೋಗ್ಯತೆ ಅವಳಲ್ಲಿ ಇದೆ ಅಂತ ಅನ್ನೋತನ ಅದು ತೋರಿಸತ್ತೆ ಅಂತಾರೆ. ನಾವ್ ಯಾಕೆ ಪ್ರಶ್ನೆ ಮಾಡೋದು, ಇವ್ರಿಗೆ ಯಾಕೆ ಇದು ಸಿಕ್ಕಿತ್ತು ನಮಗ್ ಯಾಕೆ ಸಿಕ್ಕಲ್ಲ ಅಂತ ಅನ್ನೋಂತ ಪ್ರಶ್ನೆಯನ್ನ ನಾವ್ ಯಾವಾಗ್ಲೂ ಮಾಡ್ತಿರ್ತೇವೆ ಮನೆಯೊಳಗೆ. ಒಂದು ಒಂದು ಗ್ರೂಪ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಯೋ ಇಲ್ಲ ಇನ್ಯಾರು ಪಕ್ಕದ ಮನೆಯವರು ಅವರಿಗೆ ಒಂದು ಭಾಗ್ಯ ಇದೆ ನಮಗ್ ಇಲ್ಲ ಅಂತ ಅನ್ನೋಂತ ಫೀಲಿಂಗ್ ನ ಎಲ್ಲಾರು ತಂದ್ಕೊಳ್ತಾರೆ. ಇದು ಬಂದು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರಿಗೆ ಏನು ಯೋಗ್ಯತೆ ಇದೆಯೋ ಆ ರೀತಿಯಲ್ಲಿ ಅವ್ರಿಗೆ ದೇವರು ಬಂದು ಕೊಡ್ತಾ ಇದ್ದಾನ ಅಂತ ಅನ್ನೋಂತ ಎಚ್ಚರ ನಮಗೆ ಈ ಹಾಡಲ್ಲೂ ನಮಗ್ ಬರತ್ತೆ. ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನ, ನೀವು ಯಾವುದೇ ಕಾರ್ನರ್ ಅಲ್ಲಿ ಬೇಕಾದ್ರೆ ಇರ್ಲಿ, ಯಾವ್ದು ಒಂದು ಕುಲದಲ್ಲಿಯೂ ಹುಟ್ಟಿರ್ಲಂಗ್ ಇದ್ರು ಕೂಡ ಆ ಯೋಗ್ಯತೆ ಇದ್ರೆ ನಿಮಗ್ ಸಿಕ್ಕೋದು ಅಂತ ಅನ್ನೋದು ಇದ್ರಲ್ಲಿ ನಮ್ಗೆ ಕರೆ ಆಗತ್ತೆ. ಇವಳೇನ್ ಕ್ಯೂ ಅಲ್ಲಿ ಬಂದು ದೇವ್ರ ದರ್ಶನಕ್ ಬಂದವಳು ಅಲ್ಲ, ಅವಳು ಎಲ್ಲೋ ಹೋಗ್ತಾ ಇದ್ಲು, ಹಾದಿಲ್ ಬಂದು ಕೃಷ್ಣ ಅವಳಿಗೆ ಅನುಗ್ರಹ ಮಾಡಿದ ಅಂತಾರೆ. ಅದು ಅವಳು ತಗೊಂಡು ಹೋಗಿರೋಂತ ಗಂಧ ಆಕ್ಚುಲ್ ಆಗಿ ಅವಳು ಕಂಸ ನೋಡ ಕೆಲ್ಸದವಳಾಗಿ ಅವನಿಗಾಗಿ ತಂದಿದ್ ಗಂಧ, ಅದು ತೆಗೆದಿದ್ ಗಂಧ. ಆದ್ರೆ ಭಗವಂತ ಕೇಳಿದ ಕೂಡ್ಲೆ ಅವಳು ನಿನಗಿಂತ ಉತ್ತಮವಾದ ಒಂದು ಪಾತ್ರ ಯಾರಿದ್ದಾರೆ ಈ ಗಂಧವನ್ನು ಹಚ್ಕೊಳ್ಳಕ್ಕೆ ಅಂತ ಹೇಳಿ ಅವನಿಗೆ ಸಮರ್ಪಣೆ ಮಾಡಿದ್ದು ಒಂದು ತಾನೇ ಬೇಕಾಗಿರೋದು. ಆ ಒಂದು ಮಾಡ್ಬೇಕಾದ್ರೆ ಪ್ರೇರಣೆ ಪ್ರೇರಕನಾಗಿ ಅವನೇ ಪ್ರೇರಣೆ ಕೊಡ್ತಾನ, ಆಮೇಲೆ ಪ್ರೇರಕನಾಗಿರುವಂತ ಪ್ರೇರಣೆ ಮಾಡಿದ ಮೇಲೆ ಅವನೇ ನುಡಿಸ್ತಾನ. ನಿನಗಿಂತ ಯೋಗ್ಯ ಯಾರು ಅಂತ ನುಡಿಸೋದಕ್ಕಾದ್ರೂ ಅವಳಿಗೆ ಅರ್ಹತೆ ಇದ್ರೆ ತಾನೆ ನುಡಿಯೋಳು. ಅದರಿಂದ ಏನು ಅಂದ್ರೆ ಇದ್ರಲ್ಲಿ ನಾವು ಆರಾಮವಾಗಿರ್ಬೋದು ಅಂತ ಹೇಳ್ತಾರೆ. ಭಾಗ್ಯ ಅಂತ ಅನ್ನೋದು ಇದ್ರೆ ಭಗವಂತನೇ ನಿಮ್ಮನ್ನು ಹುಡ್ಕೊಂಡ್ ಬಂದ್ ನಿಮ್ಗೆ ಅನುಗ್ರಹ ಮಾಡುವ, ಭಗವಂತನೇ ಹುಡ್ಕೊಂಡ್ ಬರುವ ಅಂದ್ರೆ ಕೃಷ್ಣನೇ ಬಂದ ಅವಳಿಗೆ ಲೋಕದಲ್ಲಿ ಬಂದು ಕೃಷ್ಣನೇ ಬರ್ತಾನ್ಯೋ ಇಲ್ಲ ಅವನೋಡ ದಾಸ ದಾಸಿಯರನ್ನೇ ಕಳಿಸ್ತಾನ್ಯೋ ಯಾರೋ ಒಬ್ಬರನ್ನ ಕಳಿಸ್ತಾನ. ನಮಗೆ ಯೋಗ್ಯತೆ ಇದ್ರೆ ಆ ತಕ್ಕ ಬೇಕಾದದ್ದೇನು ಸೌಭಾಗ್ಯವನ್ನು ನಾವು ಪಡಿಬೇಕೋ ಅದನ್ನು ಭಗವಂತನೇ ಕೊಡುವ. ನಾವು ಭಾಗ್ಯವನ್ನು ಎಣಿಸ್ತಾ ಕೂಡಕ್ ಸಾಧ್ಯ ಇಲ್ಲ, ಯಾರ್ದೋ ಯಾಕೆ ಈಗ ಬಂತು ಅವರಿಗೆ ನಮಗ್ ಯಾಕೆ ಬರ್ಲಿಲ್ಲ ಅಂತಲ್ಲ, ಅವಳ್ದು ಎಂತ ಒಂದು ಭಾಗ್ಯ ನೋಡ್ರಿ ಅಂತಾರೆ. ಕುಬ್ಜೆ ಯೋಗ್ಯತೆ ವಾಸುದೇವನೇ ತಾನೇ ಬಲ್ಲ, ಅವಳೋಡ ಯೋಗ್ಯತೆನೆ ವಾಸುದೇವನಿಗೆ ಬಿಟ್ಟು ಬೇರೆ ಯಾರಿಗ್ ಗೊತ್ತಾಗೋದು. ವಾಸುದೇವ ಅಂದ್ರೆ ಏನು, ಒಳ ಹೊರಗೆ ಆಭಾಸಕನು ತಾನಾಗಿ ಬಿಂಬ ಅಂತಂದ್ರು. ವಾಸುದೇವನು ಒಳ ಹೊರಗೆ ಆಭಾಸಕನು, ಒಳಗೆ ಹೊರಗೆ ಆಭಾಸಕ ಅಂತಂದ್ರೆ ಬೆಳಗಿಸುವಂತವ ಅಂತ ಅರ್ಥ.
ಒಳಗೆ ಬೆಳಗ್ತಾ ಇರುವಂತದ್ದು ಈ ದೇಹದಲ್ಲಿ ಬೆಳಗ್ಬೇಕು ಅಂದ್ರೆ ಅವನೇ ತಾನೇ ಅದಕ್ಕೆ ಆಭಾಸಕನಾಗಿ ಇದ್ದ ಅಂದ್ರೆ ನಮಗೆ ಬೆಳಕು ಬರತ್ತೆ, ಇಲ್ಲಾಂದ್ರೆ ದೇಹ ಜಡವಾಗಿ ಬಿದ್ದಿರತ್ತೆ. ಅಂತ ಆಭಾಸಕನಾಗಿರುವಂತ ಪರಮಾತ್ಮ ಸರ್ವ ಸಂಪತ್ತುದಾಯಕನಾಗಿರುವಂತವನು ವಾಸುದೇವ. ವಸ ಅಂತಂದ್ರೆ ಎಷ್ಟೋ ಅರ್ಥಗಳಿರತ್ತೆ. ಒಂದು ಆ ವಾಸುದೇವ ಅಂತಂದ್ರೆ ಯಾರಿಗೆ ನಮ್ಮನ್ನು ಈ ದೇಹದಲ್ಲಿ ಇರಗೊಳ್ತಾನೆಯೋ ಅವನು ವಾಸಯತಿ, ಅದು ಅವನಿಗೆ ಕ್ರೀಡೆಯಾಗಿದೆಲ್ಲ ಅದಕ್ಕೆ ಅವನು ವಾಸುದೇವ ಅಂತಾರೆ. ಆ ಕ್ರೀಡಾ ರೂಪವಾಗಿ ಅವನು ಈ ದೇಹದಲ್ಲಿ ಅವಳನ್ನ ಇಟ್ಟ. ಆದ್ರೆ ಅವಳ ಯೋಗ್ಯತೆ ಅವನಿಗೆ ಗೊತ್ತು, ನೋಡೋದಕ್ಕೆ ಕುಬ್ಜೆ ಆಗಿದ್ಲು, ನೋಡೋದಕ್ಕೆ ಏನೋ ಕೆಲಸ ಮಾಡ್ತಾ ಇದ್ಲು, ಅವಳು ಏನ್ ಬೇಕಾದಿರ್ಲಿ, ಆದ್ರೆ ಯೋಗ್ಯತೆ ಇರುವಂತ ಸ್ವರೂಪ ಅವಳಾಗಿದ್ದಾಳಲ್ಲ, ಆ ಸ್ವರೂಪವನ್ನು ಈ ದೇಹದಲ್ಲಿ ಇಟ್ಟವನೇ ಅವನು ಅಂತಾರೆ ವಾಸುದೇವ. ಅವನಿಗೆ ಗೊತ್ತಿಲ್ಲದೆ ಇರುವಂತದ್ದು ವಿಷಯವೇ ಇಲ್ಲ, ಅದಕ್ಕೆ ವಾಸುದೇವ ತಾನೇ ಬಲ್ಲ ಅಂತಂದ್ರು. ಇದನ್ನು ಯಾರೋ ಒಬ್ರು ಇವಾಗ ನಮ್ಮ ಇದ್ರಲ್ಲಿ ಹೆಂಗೆ ಅಂದ್ರೆ, ಇವಾಗ ಸ್ವಾಮಿಗಳು ಬಂದು ಪ್ರಸಾದ ಕೊಡ್ತಾರೆ ಉಡುಪಿಗೆ ಹೋದ್ರೆ, ಆದ್ರೆ ಅವ್ರಿಗೆ ಬಂದು ಒಬ್ರು ಆ ಪಿ ಎ ಇರ್ಬೇಕು, ಅವ್ರು ಹೇಳೋರು ನೋಡ್ರಿ ಇವ್ರು ಈ ಸೇವೆ ಮಾಡಿದ್ರೆ, ಇವ್ರು ಇದ್ ಮಾಡಿದಾರೆ, ಇವ್ರಿಗೆ ಇದ್ ಕೊಡ್ರಿ ಅದ್ ಕೊಡ್ರಿ ಅಂತ, ಏನೇನ್ ಮಂತ್ರಾಕ್ಷತೆ ಏನೇನು ಅದೇನ್ ಕೊಡ್ಬೇಕೋ ಕೊಡ್ತಾರ ಅವ್ರು ಅಷ್ಟೇ. ಆದ್ರೆ ದೇವ್ರ ಹಂಗಲ್ಲ, ಅವನ್ಗೆ ಯಾರೋ ಬಂದ್ ಹೇಳ್ಬೇಕಾಗಿಲ್ಲ ಅಂದ್ರು, ತಾನೇ ಬಲ್ಲ. ಅವನಿಗೆ ಯಾರು ಏನು ಮಾಡಿದ್ದಾರೆ, ಯಾವ ಜನ್ಮದಲ್ಲಿ ಮಾಡಿದ್ದಾರೆ, ಯಾವ ಕಾಲದಲ್ಲಿ ಇದು ಪಕ್ವ ಆಗಿದೆ, ಇವರಿಗೆ ಇವತ್ತು ಏನ್ ಸಿಕ್ಬೇಕು, ಇಷ್ಟು ಕೂಡ ಅವನಿಗೆ ಗೊತ್ತು. ಇದು ಗೊತ್ತಿರುವಂತದ್ ಬಂದು ಇನ್ನೊಬ್ರು ಹೇಳಿ ಗೊತ್ತಿರುವಂತದಲ್ಲ, ತಾನೇ ಬಲ್ಲ ಅಂತಂದು ಸ್ವತಂತ್ರವಾಗಿ ಅವನಿಗೆ ಗೊತ್ತಿದೆ. ಯಾರೋ ಒಬ್ರು ಬಂದು ಲೆಕ್ಕ ಹಾಕಿ ಇಡೋದು ಅಂತ ಅನ್ನೋದು ದೇವರು ಮಾಡಿರುವಂತ ಒಂದು ಕ್ರಿಯೆವಾಗಿರ್ಬೋದು. ಹೇಳ್ತಾರಲ್ಲ ಅವನ್ ಚಿತ್ರಗುಪ್ತ ಬರ್ದ, ಸೂರ್ಯ ಚಂದ್ರರೆಲ್ಲ ಸಾಕ್ಷಿ ಅಂತಲ್ಲ, ಅದೆಲ್ಲ ಇದೆ. ಆದ್ರೆ ದೇವರಿಗೆ ಆ ಸಾಕ್ಷಿಗಳು ಬಂದ್ರೆ ಹೇಳಿದ್ರೆ ತಿಳಿಬೇಕು ಅಂತಿಲ್ಲ, ಸ್ವತಂತ್ರವಾಗಿ ಅವನೇ ಅವರೊಳಗಿದ್ದು ತಾನೆ ಅವ್ರನ್ನ ಮಾಡಿಸ್ತಾನ. ತಾನು ತನ್ನಿಂದ ತಾನವೇ ಅವನಿಗೆ ಎಲ್ಲ ಗೊತ್ತು, ಎಲ್ಲವನ್ನು ಅವನಿಗೆ ತಿಳಿಯೋದು ಅಂತ ತಿಳಿದವ ಏನ್ ಮಾಡ್ದ ಕೃಷ್ಣ ಅಂದ್ರೆ, ಇವಳು ಬೋಧೇಂದ್ರನಿಗಾಗಿ ಅರ್ಪಣೆ ಮಾಡೋದಕ್ಕಾಗಿ ತಗೊಂಡು ಬೋಧೇಂದ್ರನಿಗೆ ಅಂಗಲೇಪ ಸೌರಭಿ ಗಂಧ ಭಾಜನದೊಳು ತುಂಬಿಕೊಂಡು ಬಂದು ರಾಜಮಾರ್ಗದಿ ನಿಂತ ತ್ರಿವಕ್ರೆಯಳ ನೋಡಿ ರಾಜೀವ ಲೋಚನ ನಗುತ್ತ ಕೇಳಿದನು. ಅವರಂತಾರೆ ಭೋಜೇಂದ್ರ ಭೋಜಪತಿ ಆಗಿರುವಂತ ಕಂಸ ನೋಡ ಅಂಗಗಳಿಗೆ ಲೇಪನ, ಅದು ರಾಜನೋಡ ಒಂದು ಇದು ಅಂತ ಇಟ್ಕೊಳ್ಳಿ, ಐಶ್ವರ್ಯದಲ್ಲಿ ಇದೂನೊಂದು. ಅವನು ಸೇವೆಗಳಿಗಾಗಿ ಎಷ್ಟೋ ಜನರನ್ನ ಇಟ್ಕೋತಾ ಇದ್ರು ರಾಜರು. ಆ ರೀತಿಯಲ್ಲಿ ಗಂಧವನ್ನು ತೆಗೆದುಕೊಂಡು ಬಂದು ಅದನ್ನು ಲೇಪಿಸಿ ಬಿಡೋಂಥದ್ದು ಅಂತ ಅನ್ನುವಂತ ಸೇವೆ ಇವಳಿಗೆ ಕೊಟ್ಟಿದ್ದಾರೆ. ಆ ಸೌರಭಿ ಗಂಧ ಅಂದ್ರೆ ಒಳ್ಳೆ ಸುರ ಒಳ್ಳೆ ಪ್ರಕಾಶಮಾನವಾಗಿಯೂ ಇದೆ, ಒಳ್ಳೆ ಸುಗಂಧ ಭರಿತವಾಗಿರುವಂಥದ್ದು. ಭಾಜನ ಅಂತಂದ್ರೆ ಒಳ್ಳೆ ಪಾತ್ರೆಯಲ್ಲಿ ಮುಚ್ಚಲು ಹಾಕಿರುವಂತ ಪಾತ್ರದಲ್ಲಿ ಅವಳು ತುಂಬಿಕೊಂಡು ಬಂದಿದ್ಲು. ನೋಡಿದ ರಾಜಮಾರ್ಗದಿ ಅಂದ್ರೆ ಆ ಅರಮನೆಯ ರಾಜಮಾರ್ಗದಲ್ಲಿ ಅವಳು ನಿಂತಿದ್ದಾಳೆ, ಇವನನ್ನು ನೋಡಿ ಭ್ರಮಿತಾಳಾಗಿ ನಿಂತಿದ್ದಾಳೆ ಅಂತ ತಿಳ್ಕೋಬಹುದು. ನಡೀತಾ ಇದ್ದಾಳೆ ಅಂತಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಈ ರೂಪವನ್ನು. ಆ ತ್ರಿವಕ್ರೆ ಅಂತ ಅನ್ನುವಂತ ಅವಳು ನೋಡಿ ರಾಜೀವ ಲೋಚನ ಇವಳು ನಿಂತಿರೋದನ್ನ ನೋಡಿ ನಗು ನಗುತ ಕೃಷ್ಣ ಏನ್ ಮಾಡಿದ, ರಾಜೀವ ಲೋಚನ ನಗುತ ಕೇಳಿದನು. ರಾಜೀವ ಲೋಚನ ಏನು, ಅವನು ಪದ್ಮದ ಹಂಗೆ ಕಣ್ಣುಳ್ಳವ ಅಂದ್ರೆ ಕರುಣಾಳುವಾದ ಮುಖದಿಂದ ಅವನು ಅವಳನ್ನು ನೋಡಿದ ಅಂತಂದ. ಅವನು ಯಾವಾಗ ಕರುಣೆಯನ್ನು ಹಾರಿಸ್ತಾನೆಯೋ ನಮ್ಮ ಮೇಲೆ, ಅವಾಗ ನಮಗೆ ಸೇವೆ ಮಾಡ್ಬೇಕು ಅಂತ ಅನ್ಸೋದು, ಅವಾಗ ನಮಗೆ ಪರಮಾತ್ಮನ ನಾವು ಬಂದು ನಮಿಸ್ಬೇಕು ಅಂತ ಅನ್ಸೋದು, ನಮ್ಮ ಹತ್ರ ಏನಿದೆಯೋ ಅದನ್ನ ಪರಮಾತ್ಮನ್ಗೆ ಸಮರ್ಪಿಸ್ಬೇಕು ಅಂತ ಅನಿಸೋದು. ಅದ್ಯಾಕೆ ಅನಿಸತ್ತೆ, ಭಗವಂತ ನಮ್ಮ ಮೇಲೆ ಕರುಣೆ ಮಾಡಿದ್ದಾನ ಅಂತ. ಅವನ್ ಕರುಣೆ ಮಾಡ್ರೆ ಬುದ್ಧಿ ಪ್ರಚೋದನೆ ಮಾಡ್ತಾನ, ಬುದ್ಧಿ ಪ್ರಚೋದನೆ ಮಾಡು ಸ್ವಾಮಿ ಅಂತ ನಾವು ಪ್ರಾರ್ಥಿಸ್ಬೇಕು. ಆ ಪ್ರಾರ್ಥನೆಗೆ ಅವನು ಹೋಗೋಡುವಂತದ್ದು ಆ ರಾಜೀವ ಲೋಚನ ಅಂತ ಅನ್ನು. ಅವನ್ ನಮ್ಮ ಮೇಲೆ ಅವನೋಡ ಒಂದು ಸುಂದರವಾದ ಕಣ್ಣನ್ನು ಹರಿಸಿದ ಅಂದ್ರೆ ಅವಾಗ ಕರುಣೋನ್ಮುಖನಾಗೆ ಆಗಿದ್ದಾನ ಅಂತ. ಆ ಕರುಣೋನ್ಮುಖನಾಗಿ ಅವಳ ನೋಡ್ತಾನಂತೆ, ನೋಡುವಾಗ್ಲೂ ನಗುಮುಖವಾಗಿ ನೋಡ್ತಾ ಇದ್ದಾನ. ಆರು ನೀ ನಿನ್ನ ಪತಿ ಯಾರು, ಈ ದಿವ್ಯ ಸೌರಭಿ ಗಂಧ ಯಾರಿಗೆ ಒಯ್ಯುವೆ, ತಾರೆ ನಮ್ಮ ಅಂಗಕ್ಕೆ ಉತ್ತಮ ಗಂಧ ಇದರಿಂದ ಮೆರೆಯಿಲ್ಲದ ಸುಖ ಬಡುವೆ ನೀ ಎಂದ. ಇವಾಗ ಕೃಷ್ಣ ಅವಳ ಹತ್ರ ಹೇಳ್ತಾನ, ನೀನ್ ಯಾರು ಅಂತ ಕೇಳಿದ, ನೀನ್ ಯಾರು, ನಿನ್ನ ಗಂಡ ಯಾರು, ಪತಿ ಯಾರು, ಈ ದಿವ್ಯ ಸೌರಭಿ ಗಂಧ ಇಷ್ಟು ಸುಂದರವಾಗಿ ಒಂದು ಭಾಜನದಲ್ಲಿ ನೀನು ತುಂಬಿಕೊಂಡಿದ್ಯಲ್ಲ ಗಂಧ, ಇದ್ ಯಾರಿಗಾಗಿ ನೀನು ಒಯ್ತಾ ಇದ್ದಿ, ಯಾರಿಗ್ ತಗೊಂಡು ಹೋಗ್ತಾ ಇದ್ದಿ ನೀನು, ತಾರೆ ಅಂತಂದ. ಇದನ್ನು ನಂಗತ ನಿಂಗ ಬಂದು ನಾನು ಉತ್ತಮವಾದ ಈ ಅಂಗಗಳಿಗೆ ಈ ಗಂಧವನ್ನು ಪೂಸೋದಕ್ಕೆ ನೀನು ಕೊಟ್ಟಿಯಾದರೆ ನಿನ್ಗೆ ಬಂದು ಇದರಿಂದ ಮೆರೆ ಇಲ್ಲದ ಒಂದು ನೀನು ಅದನ್ನ ಬಂದು ಸಾಟಿ ಇಲ್ಲದ ಒಂದು ಭಾಗ್ಯ ನಿನ್ ಮೇಲೆ ಸುರಿಯತ್ತೆ, ಸುಖ ಪಡುವೆ ನೀನು ಅಂತಾರೆ. ಸಾಟಿ ಇಲ್ಲದ ಭಾಗ್ಯ ನಿನಗೆ ಇದು ಸಿಕ್ಕತ್ತೆ. ಇದನ್ನ ನೋಡ್ರಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸರ್ವಸಾಧಾರಣವಾಗಿ ಎಲ್ಲರಿಗೂ ಉಪದೇಶ ಮಾಡಿದ. ಅವನೇನಂದ ಅಂದ್ರೆ
ನೀನು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಉಪಹೃತಂ ಅಂತ. ನೀನು ಭಕ್ತಿಪೂರ್ವಕವಾಗಿ ನನ್ಗೆ ಏನಾದ್ರೂ ಒಂದು ಕೊಡು ಅಂತ, ಕೊಡೋದ್ರಿಂದ ನಿಂಗೆ ಸೌಖ್ಯ ಅಂತವನು ಅಂದ. ನೀನ್ ಕೊಟ್ಟಿಂತಂದ್ರೆ ನೀನ್ ಸೌಖ್ಯವಾಗಿ ಬಾಳ್ವಿ ಅಂತ. ನಮಗಂದ್ರು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಅವನೇನ್ ಮಾಡ್ತಾನ, ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ತಾನಾಗಿ ಅಂತ. ಅವನು ದ್ಯುನದಿ ನಿವಾಗಳಂತೆ ಕೊಟ್ಟವನನ್ನು ಸದಾ ಸಂತೈಸುವನು. ಯಾರು ಕೊಡ್ತಾರ್ಯೋ ಅವರಿಗೆ ಅವನು ಸದಾ ಸಂತಸವನ್ನು ನೀಡುವ ಅಂತ. ಅದಕ್ಕೆ ಇವ್ರಂತಾರೆ, ಮೆರೆ ಇಲ್ಲದ ಸಂತಸ ಸುಖವನ್ನು ನೀನು ಪಡೆಯುವೆ ಅಂತ ಕೃಷ್ಣ ಅವಳಿಗೆ ನೇರವಾಗಿ ಉಪದೇಶ ಕೊಡ್ತಾನೆ. ನೀನು ಏನೋ ಒಂದು ನಂಗೋಸ್ಕರ ನೀನ್ ಮೀಸಲಾಗಿ ಅದನ್ನ ತೇಯುವಾಗ್ಲೇ ನೀನ್ ಕೃಷ್ಣಾರ್ಪಣ ಹೇಳಿಲ್ಲ, ನೀನ್ ತೇಯ್ತಾ ಇದ್ದಿ ಯಾಕೆಂದ್ರೆ ನಿನ್ ಕೆಲ್ಸ ಅದು ಅಂತ. ಕೃಷ್ಣ ಭೋಜನಿಗೆ ಕೊಡ್ಬೇಕು ಅಂತ ನೀನ್ ತೇಯ್ದಿ, ತೇಯ್ದ ಮೇಲೆ ಡಬ್ಬಿದಲ್ಲಿ ಹಾಕೊಂಡು ಹೋಗುವಾಗ್ಲೂ ನಿನ್ಗೆ ಅದು ಏನು ಯೋಚನೆ ಬರ್ಲಿಲ್ಲ, ಇದು ಕೃಷ್ಣನಿಗಾಗಿಯೋ ಏನೋ. ಆದ್ರೆ ಕೃಷ್ಣ ಹೇಳಿದ ಕೂಡ್ಲೇ ಅವಳಿಗೆ ದೇವ್ರಿಗೆ ಕೊಡ್ಬೇಕು ಅಂತ ಮನಸ್ಸಾದ್ರೆ ಸಾಕು, ನೀನ್ ಕೊಟ್ಟಿ ಆದ್ರೆ ನಿನ್ಗೆ ಉತ್ತಮ ಸುಖ ಸಿಕ್ಕತ್ತೆ ಅಂತ ಕೃಷ್ಣ ಹೇಳ್ತಾನ ಅವಳಿಗೆ. ಆ ಪರಮಾತ್ಮ ನೋಡ ಕಾರುಣ್ಯ ಆದ ದೃಷ್ಟಿ ಅವಳ ಮೇಲೆ ಹರಿದಿದೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಸಾಕ್ಷಿ ಏನು? ಯಾರಿಗೆ ಅವನೋಡ ಚಿಂತನೆಯೋ ಅವನ್ ಸೇವೆ ಮಾಡ್ಬೇಕು ಅಂತ ಅನ್ನಿಸತ್ಯೋ ಅದು ಅವನೋಡ ಕರುಣೆಯಿಂದ ತಾನೆ ಅಂತ. ಆ ಚಿಂತನೆಯನ್ನ ಇಲ್ಲಿ ನಮಗೆ ಸ್ಪಷ್ಟ ತಿಳಿಯತ್ತೆ. ಈಗ ಭಾಗವತ ಕಥೆಗಳಲ್ಲಿ ಭಗವಂತನೋಡ ಗುಣದ ನಿರೂಪಣೆ ಬರುತ್ತೆ. ಭಗವಂತನ ಗುಣ ಏನು ಅಂತ ಅನ್ನೋದನ್ನ ನಾವು ವಿಷ್ಣು ಸಹಸ್ರನಾಮದಲ್ಲಿ ಗುಣದ ಒಂದು ಪರಿಚಯ ಕೊಡ್ತಾರೆ. ಹೀಗಿದೆ ಭಗವಂತ ಬಂದು ಅವನು ಈ ತರದ ಪದ್ಮಾಕ್ಷನಾಗಿದ್ದಾನ ಅಂತ. ಆದ್ರೆ ಅವನು ಅರವಿಂದಾಕ್ಷ ಅಂತ ಅವನಿಗೆ ಹೆಸರು. ಆ ಅರವಿಂದವಾದ ಕಣ್ಣುಗಳಿಂದ ಕಡೆಗೆ ನೋಡಿದ ಅಂದ್ರೆ ಏನು ಉತ್ತಮವಾದ ಫಲ ಉಂಟು ಅಂತ ಅವನೇ ಹೇಳಿದ ಮಾತು ಇದು. ಅರವಿಂದನಾಭನಾಗಿ ಅರವಿಂದಾಕ್ಷನಾಗಿ ನಮ್ ಕಡೆಗೆ ಅವ್ನ್ ನೋಡ್ತಾ ನಿಂತಿರ್ತಾನ, ನಗ್ತಾ ಇರ್ತಾನ, ಕೊಟ್ಟೆ ಆದ್ರೆ ನಿನ್ಗೆ ಉತ್ತಮ ಅಂತ ಅದನ್ನೂ ಹೇಳಿ ತೋರಿಸ್ತಾ ಇದ್ದಾನೆ ಇಲ್ಲಿ. ಕೊಟ್ಟ ಮೇಲೆ ಅವಳು ಏನಾಯ್ತು ಅಂತ ಕತೆ ಹೇಳೋದ್ರಿಂದ ನೀನು ಕೊಟ್ಟೆ ಆದ್ರು ನಿನ್ಗೂ ಕೂಡ ಅದೇ ತರ ಅವನು ಬಂದು ಅನುಗ್ರಹ ಮಾಡುವ. ಅವಳ ಮನೆಗೆ ಹೋಗಿ ಅವಳಿಗೆ ಅನುಗ್ರಹ ಮಾಡಿದಂತೆ ನಿನ್ನ ಮನೆಗೆ ಬಂದು ಅವನು ನಿನ್ನನ್ನು ಅನುಗ್ರಹ ಮಾಡುವ. ಮನೆ ಅಂತಂದ್ರೆ ಇಲ್ಲಿ ಮನಸ್ಸು ಅಂತ ಅರ್ಥ, ಮನಸ್ಸು ಅಥವಾ ಹೃದಯದ ಮನಸ್ಸು ಅಂತ, ಜೀವ ಸ್ವರೂಪದ ಮನಸ್ಸು. ಹಾಗಾಗಿ ಅಪರೋಕ್ಷವನ್ನೇ ಅವನು ಈವ ಅಂತ. ಮೆರೆ ಇಲ್ಲದ ಸುಖ ಎಲ್ಲಿದೆ? ಲೋಕದಲ್ಲಿ ಇಲ್ಲ, ಭಗವಂತನ ಸಮಕ್ಷದಲ್ಲಿ ಮಾತ್ರ ಇದೆ. ಅಂತ ಸುಖವನ್ನು ಅವನು ನಿಮಗೆ ಕೊಡುವೆ ಅಂತ ಅವಳಿಗೆ ಹೇಳಿದ್ದಾನ ಮಾತು. ಅವಾಗ ಇವಳು ಏನೇ ಉತ್ತರ ಹೇಳ್ತಾರೆ, ಸೌಂದರ್ಯ ಸಾರ ತವ ಸಮ್ಮತ ದಾಸಿನ ಇಂದೆನ್ನ ನಾಮ ತ್ರಿವಿಕ್ರೇ ತ್ರಿವಕ್ರೆ ಎಂದು ಗಂಧಾನು ಲೇಪನ ಕ್ರಿಯೆ ನಾನು ಕಂಸಗೆ ಕಂದರ್ಪ ನಿನ್ನಿಂದ ಆರು ಪ್ರಿಯ ಹೇಳು ಎಂದಳು ಅಂತ. ಅವಳು ಸುಂದರವಾದ ಮಾತನ್ನ ಆಡಿದ್ಲು. ನೀನು ಸೌಂದರ್ಯ ಸಾರ, ಕೃಷ್ಣನೋಡ ಮಂತ್ರದಲ್ಲೇ ಈ ಸೌಂದರ್ಯ ಸಾರ ಅಂತ ಅನ್ನೋದು ಬರುತ್ತೆ. ಯಾರು ಬಂದು ಸುಂದರಕ್ಕೆ ಸುಂದರ, ಸುಂದರಕ್ಕೆ ಸುಂದರ, ನೂತನಕ್ಕೆ ನೂತನ, ಅವನೇ ಬಂದು ಈ ನೀನು ನಿನ್ ರೂಪವೇ ಬಂದು ಸೌಂದರ್ಯದ ಸಾರವಾಗಿರುವಂತದ್ದು. ಅಂದ್ರೆ ಸೌಂದರ್ಯ ಸಾರ ಅಂದ್ರೆ ಏನು? ಏನೇನು ಸೌಂದರ್ಯವಾದ ವಸ್ತುಗಳು, ಸುಂದರವಾದ ವಸ್ತುಗಳು ನಾವು ಕಾಣ್ತೇವೋ ಆ ಎಲ್ಲಾ ಸುಂದರತೆಗೆ ಕಾರಣ ನೀನು ಅಂತ ಅರ್ಥ. ಸೌಂದರ್ಯ ಸಾರ ಅಂದ್ರೆ ನಿನ್ನೋಡ ಸಾರ ರೂಪವೇ ಹಂಗ ಸೌಂದರ್ಯ ರೂಪ. ಇವಾಗ ನೀವು ಕೃಷ್ಣನ ಸ್ಮರಣೆ ಮಾಡುವಂತವ್ರ ಮುಖವೇ ಚಂದವ ಇರ್ತ ಅಂತ. ನೀವು ಆತರ ಯಾರು ಯಾವಾಗ್ಲೂ ಹರಿನಾಮ ಜಪ ಮಾಡ್ತಾರೆ ಅವ್ರ ಮುಖ ನೋಡ್ರಿ, ಅದೇ ಸುಂದರವಾಗಿ ಕಾಣೋದು ನಮಗೆ. ಆ ಸುಂದರತೆ ಹೆಂಗ್ ಬರತ್ತೆ ಅಂದ್ರೆ ಅವ್ರೊಳಗ ಆ ಸನ್ನಿಧಾನ ಬಂದಿರತ್ತೆ, ಕೃಷ್ಣನೋಡ ಸನ್ನಿಧಾನ. ಆ ಸೌಂದರ್ಯ ರೂಪನಾಗಿರೋ ಪರಮಾತ್ಮ ಸೌಂದರ್ಯ ಸಾರ ಅಂತ ಅವನ್ನ ಕೃಷ್ಣ ಮಂತ್ರದ ಧ್ಯಾನ ಶ್ಲೋಕವೇ ಹೇಳತ್ತೆ. ಆ ಅದನ್ನವೇ ಇವಳು ಹೇಳ್ತಾಳೆ, ಸೌಂದರ್ಯ ಸಾರ ತವ ಸಮ್ಮತ ದಾಸಿ, ನಿನ್ನೋಡ ಸಮ್ಮತವಾದ ದಾಸಿ ನಾನು ಅಂತಾಳೆ. ನೀನ್ ಹೇಳೋದೇ ನನಗೆ ಬಂದು ಶಿರಸ ಸ್ವೀಕರಿಸ್ತೀನಿ ಅಂತಾಳೆ. ನೀನ್ ಹೇಳಿದ್ದು ಸಾಕು. ದಾಸಿ ಅಂದ್ರೆ ಏನು? ಯಾರು ನೀನ್ ಹೇಳೋ ಮಾತನ್ನು ಶಿರಸ ವಹಿಸ್ತಾರ್ಯೋ ಅವ್ರು ನಿನ್ ದಾಸಿ. ಅದ್ ಸಮ್ಮತವಾಗಿ ಶಿರಸ ವಹಿಸ್ತೀನಿ ನಾನು. ನನ್ ಸ್ವಾಮಿ ಹೇಳಿದ್ರೆ ಮಾಡ್ಬೇಕಿಲ್ಲ ಅಂದ್ರೆ ಅಷ್ಟೇ ತಾನೆ ಅಂತ ಅನ್ನೋಂದ್ ಕೆಲ್ಸ ಮಾಡುವಂತವ್ರು ಇರ್ತಾರೆ. ಇಲ್ಲ, ಏನ್ ಇವ್ರ ಬಾಯಲ್ಲಿ ಬರತ್ತೆ ಇದನ್ನು ನಾವು ಪೂರ್ತಿಯಾಗಿ ಮಾಡಿ ಅವ್ರಿಗೆ ಆನಂದವನ್ನು ಕೊಡ್ಬೇಕು ಅಂತ ಅನ್ನೋಂತ ದಾಸಿಗಳು ದಾಸರು ಇರ್ತಾರೆ. ಅಂತ ದಾಸಿ ನಾನು ಅಂತಾಳು. ನಿನ್ನ ಸೇವೆಗಾಗಿ ಕಾದಿರೋಂತವಳು, ನೀನು ಏನ ಮಾಡು ಅಂತ ಹೇಳ್ತೀಯೋ ಅದನ್ನ ಮಾಡಿ ಆನಂದ ಪಡೋವಳು ನಾನು. ಅಂತ ದಾಸಿ ನಾನು ಅಂತಂದ್ರು, ನಿನ್ನ ಸಮ್ಮತವಾದ ದಾಸಿ ನಾನು. ಹಿಂದೆನ್ನ ನಾಮ ನಾನು ನೋಡ ನಾಮ ಇವತ್ತೇನಿದೆ ಅಂತಂತಾಳೆ. ನೋಡ್ರಿ, ಈ ದೇಹದೋಡ ನಾಮ ಅದು ಅಂತ ಅದರಿಂದವೇ ತಿಳಿಯತ್ತೆ. ತ್ರಿವಕ್ರೆ ಅಂತ ಹೆಸರು ನಂದು ಅಂತಾಳೆ. ಹಿಂದೆನ್ನ ನಾಮ ತ್ರಿವಕ್ರೆ ಎಂದು, ಇವಾಗ ನನ್ನ ಹೆಸರು ಬಂದು ಹೀಗಿದೆ, ತ್ರಿವಕ್ರೆ ಅಂತ ಹೆಸರಾಗಿದೆ ನನ್ಗೆ. ನಾನು ಈ ಗಂಧಾನುಲೇಪನ ಕ್ರಿಯೆಯನ್ನು ನಾನು ಮಾಡುವಂತದ್ದಾಗಿದೆ. ಕಂಸನಿಗೋಸ್ಕರ ನಾನು ಇದನ್ನು ತಗೊಂಡು ಹೋಗ್ಬೇಕು ಅಂತ ನನಗೆ ಆದೇಶ ಆಗಿದೆ. ಅದನ್ನ ನಾನು ಮಾಡ್ತೀನಿ ಪ್ರತಿನಿತ್ಯವು.
ಕಂದರ್ಪ ನಿನ್ನಿಂದ ಆರು ಪ್ರಿಯರೆಂದು, ನಿನ್ನಿಂದ ಆರು ಬಂದು ಇನ್ನೂ ಪ್ರಿಯರಾಗಿರಕ್ ಸಾಧ್ಯ? ನಾನು ಈ ಕೆಲಸ ಮಾಡ್ತಿರೋಂಥದ್ದು ಕಂಸನಿಗೆ ತಾನೆ, ಆದ್ರೆ ನಿನ್ನಿಂದ ಆರು ಪ್ರಿಯರು ನನಗೆ ಅಂತ ಅನ್ನೋದನ್ನ ಅವಳು ಅನುಭವಿಸ್ತಾ ಇದ್ದಾಳೆ. ಇವಾಗ ಕೃಷ್ಣನ್ ಮುಂದೆ ನೋಡಿದ ಕೂಡಲೆ ಅವಳಿಗೆ ಆ ಅನುಭವ ಬರ್ತಾ ಇದೆ, ಅದೇ ಪರಮಾತ್ಮ ಸೌಂದರ್ಯ ಸಾರ ಅಂತ. ಅಂಡ್ ನಾನು ಅವನೋಡ ಸಮ್ಮತವಾದ ದಾಸಿ, ದಾಸಿನ ಮಮಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಯಾಕೆ ನಾವು ಬಂದು ಉಪಾಸನೆ ಮಾಡ್ಬೇಕು ಅಂತ ಆಚಾರ್ಯರು ಹೇಳಿರು. ಆಚಾರ್ಯರು ಯಾಕೆ ಹೇಳ್ತಾರೆ ಅಂದ್ರೆ ಆ ಉಪಾಸನೆ ತಾನೇ ಸತ್ಯವಾದ ಉಪಾಸನೆ. ಎಲ್ಲರೂ ಕೂಡ ಪರಮಾತ್ಮನೋಡ ದಾಸ ದಾಸಿಯರು. ಆ ದಾಸ ದಾಸಿಯರಿಗೆ ಈ ಅನುಭವ ಬಂತು ಅಂದ್ರೆ, ಅನುಭವ ಯಾವಾಗ ಬರೋದು? ನಮಗ್ ತಿಳ್ಗದ್ ಬಂದ್ ಸೆಂಟೆನ್ಸ್ ಫಾರ್ಮ್ ಆಚಾರ್ಯರು ಹೇಳಿದ್ದಾರೆ ಅದ್ ಸರಿ ಅಂತ ನಾವ್ ತಿಳ್ಕೋತೇವೆ. ನಿಜವಾಗಿಯೂ ನಮಗೆ ಆ ಸ್ವಾಮಿ ಕಣ್ಮುಂದೆ ಬಂದ್ ನಿಂತಾಗ ಈ ಅನುಭವ ಬಂತು ಅಂತಂದ್ರೆ ಸಮ್ಮತವಾದ ದಾಸಿ ನಾನು ಅಂತ. ಅದ್ ಎಷ್ಟೊಂದು ಉನ್ನತವಾದ ಒಂದು ಮನಸ್ಸಿಗೆ ಇರುವಂತ ಭಾವನೆ ಅಂತ ನೋಡಿ. ಯಾಕಂದ್ರೆ ಸತ್ಯದ ಒಂದು ಅನುಭೂತಿ ಅಂತ, ಸತ್ಯದ ಅನುಭೂತಿ ತ್ರಿವಕ್ರಿಗೆ ಆಗಿದೆ ಅವಳು. ಅದಕ್ಕೆ ಅವಳು ಆ ತರ ಪರಮಾತ್ಮನ ಹತ್ರ ಅವಳು ಒಪ್ಪಿಸ್ಕೊಳ್ಳಾಕ್ ಸಾಧ್ಯ ಆಯ್ತು. ಇವನು ಸರ್ವ ಸೌಂದರ್ಯ ಸಾರನಾಗಿದ್ದಾನ, ಸರ್ವರಿಗಿಂತ ಅತ್ಯಂತ ಪ್ರಿಯನಾಗಿ ನಮಗಿದ್ದಾನ ಅಂತ. ಎಲ್ಲರಿಗಿಂತೂ ಉತ್ತಮವಾದ ಪ್ರೀತಿ ಪರಮಾತ್ಮನ್ ಮಾಡ್ತಾನಂತ ಶ್ರುತಿ ಸಾರ್ತಾ ಇದೆ. ಶ್ರುತಿ ಹೇಳತ್ತೆ ಅವನ್ ಕಲ್ಯಾಣ ತಮಂ ರೂಪಂ ಅಂತ, ಅವನ್ ಬಂದು ಸೌಂದರ್ಯ ಸಾರ ಅಂತ, ಅವನು ಬಂದು ಎಲ್ಲರಿಗಿಂತ ಉತ್ತಮವಾದ ಪ್ರೀತಿಯನ್ನು ಜೀವರಿಗೆ ಸಲ್ಲಿಸ್ತಾನ. ಇನ್ನೊಬ್ರೊಳಗ ಪ್ರೀತಿ ಇದೆ ಅಂದ್ರೆ ಕೂಡ ಆ ಪ್ರೀತಿ ಬಂದು ಪ್ರೀತಿ ವರ್ಧನನಾಗಿ ಅವನೇ ಇದ್ದು ನಮ್ಗೆ ಪ್ರೀತಿಯನ್ನು ನೀಡಿಸ್ತಾ ಇರ್ತಾನ. ನಿನ್ನಂತ ಪ್ರೀತಿ ಮಾಡುವಂತವ್ರು ಯಾರುವೆ ಲೋಕದಲ್ಲಿ ಇಲ್ಲಪ್ಪ ಅಂತ ಅವಳು ಅಂದ್ಲಂತೆ. ಅಂದ್ಬಿಟ್ಟು ಅವಳು ಚಿದ್ರೂಪ ಮಧುರ ಪೈಶಲ ಉಕ್ತಿಯಂ ಬಲಭದ್ರಗೆ ತನಗೆ ಬೇಡಲು ಬ್ಯಾಗೆ ಭದ್ರಾಂಗೆ ಇತ್ತಳು ಭಕ್ತಿ ಭರಿತೆಯಾಗಿ ಸದ್ರೂಪ ಲೋಪನದ ಸೇವೆ ಗೋವಿಂದ ಲೇಪನದ ಸೇವೆ ಗೋವಿಂದ. ಈಗ ಚಿದ್ರೂಪ ಮಧುರ ಪೈಶಲ ಉಕ್ತಿಯಂ, ಈ ತರ ಸುಂದರವಾದ ವಾಕ್ಯಗಳು ಮತ್ತೆ ಮಧುರವಾಗಿ ಕೇಳೋದಕ್ಕೆ ಚಂದವಾಗಿಯಿದೆ, ಶಬ್ದದಲ್ಲಿ ಇರುವಂತ ಅರ್ಥವು ಸುಖಕರವಾಗಿದೆ ಮಂಗಳಕರವಾಗಿದೆ ಅಂತ ಒಂದು ಶಬ್ದಗಳಿಂದ ಅವಳು ಮಾತಾಡಿದ್ದು. ಬಲಭದ್ರೆಗೆ ತನಗೆ ಬೇಡಲು ಅವಳು ಅಂದ್ಲಲ್ಲ, ನಿಮ್ಮಂತ ಪ್ರೀತಿಯಾದವರು ಯಾರಿದ್ದಾರೆ, ನೀವು ಸೌಂದರ್ಯ ಸಾರ ನೀನು ಅಂತ ಕೃಷ್ಣನಿಗೆ ಹೇಳಿದ್ದನ್ನು ಅವರು ಕೇಳ್ಕೊಂಡ್ರು ಅಂತ. ಯಾರು ಅಂದ್ರೆ ಕೃಷ್ಣ ಮತ್ತೆ ಬಲರಾಮರಿಬ್ರು. ಆ ಭದ್ರಾಂಗೆ ಇತ್ತಳು ಭಕ್ತಿ ಭರಿತಳಾಗಿ, ಭಗವಂತನಿಗೆ ಪ್ರೀತಿಪೂರ್ವಕವಾಗಿ ಅವಳು ಆ ಗಂಧಾನುಲೇಪವನ್ನು ಅವಳು ಮಾಡಿದ್ಲು. ಸದ್ರೂಪ ಲೇಪನ ದ ಸೇವೆ, ಸದ್ರೂಪ ಭಗವಂತ ಅಂದ್ರೆ ಸತ್ ನಿರ್ದಿಷ್ಟವಾದ ರೂಪ. ಇವಾಗ ಒಂದು ರೂಪ ಇರತ್ತೆ, ಆ ರೂಪಕ್ಕೆ ಆ ಗಂಧವು ಪೌಡರ್ ಹಚ್ಕೊಂಡ್ರೆ ತಾನೆ ಅದು ನೋಡೋದಿಕ್ ಚಂದ. ಏನಪ್ಪ ಇದು ಹೀಗಿದೆ ಮುಖ ಅಂತಾರೆ, ಕಾಂಪ್ಲೆಕ್ಷನ್ನೇ ಚಂದಾಗಿಲ್ಲ ಅಂತಾರೆ. ಆದ್ರೆ ಭಗವಂತನ ಹೇಗೆ ಅಂದ್ರೆ ಅವನಿಗೆ ಲೇಪನವೇ ಬೇಡ, ಅವನೋಡ ರೂಪದೋಡ ಒಂದು ಸೊಬಗು ಹಾಗೆ ಯಾವಾಗ್ಲೂ ಕೂಡ ಅದು ಚೆನ್ನಾಗಿ ಬೆಳಗ್ತಾ ಇರುವಂತ ತೇಜೋಮಯವಾಗಿರುವಂತ ರೂಪ. ಮತ್ತೆ ಗಂಧ ಅಂತ ಅನ್ನುವಂಥದ್ನ ಪೂಸೋದ್ರಿಂದ ಏನಾಗತ್ತೆ, ನಮ್ಮಲ್ಲಿ ಇರುವಂತ ಬೆವರಿನ ವಾಸನೆ ಹೋಗತ್ತೆ, ಅದರಿಂದ ನಾವು ಸ್ವಲ್ಪ ಹೀಗಾಗೆ ಸೆಂಟು ಅಂತದೆಲ್ಲ ಹಾಕೋತೀವಿ. ಆದ್ರೆ ಭಗವಂತನಿಗೆ ಸದ್ರೂಪ ಅಂತಂದ್ರು, ಅವನೋಡ್ ರೂಪದಲ್ಲಿ ಈ ಬೆವರು ಏನು ಮನುಷ್ಯರಿಗೆ ಕಾಡತ್ತೋ ಅದೆಲ್ಲ ಅವನಿಗಿಲ್ಲ. ಅವನೋಡ್ ರೂಪದಲ್ಲಿ ಬಂದು ಯಾವ ವೇಸ್ಟ್ ಪ್ರಾಡಕ್ಟೇ ಇಲ್ಲ, ಎಲ್ಲ ಕೂಡ ಗುಣಪೂರ್ಣವಾಗಿರುವಂತ ರೂಪ ಚಿದ್ದೇಹ ಅಂತಂದ್ರು. ಅದಕ್ಕೆ ಇಂಥ ಚಿದ್ದೇಹನಾಗಿರುವಂತ ಸ್ವಾಮಿಗೆ ಅವಳು ಭಕ್ತಿ ಭರಿತಳಾಗಿ ಅದನ್ನ ಅರ್ಪಣೆ ಮಾಡಿದ್ಲು ಅಂತಂದ್ರು. ಆ ಲೇಪನವನ್ನು ಅವನು ತಕೊಂಡು ಸ್ವೀಕಾರ ಮಾಡಿದ. ಕುಂಕುಮ ಕೇಸರ ಕಸ್ತೂರಿ ಗಂಧವ ಸಂಕರ್ಷಣ ತಾನು ಕೂಡಿ ಅಂಗಕ್ಕೆ ಅಂಕಿತರಾಗಿ ಒಪ್ಪಿದರು ಕುಬ್ಜೆಯ ಮೂರು ಡೊಂಕ ತಿದ್ದಿನ ಮಾ ಮೂರಾರ್ಧ ಮುಕುಂದ. ಈ ಒಂದು ಸೇವೆಯನ್ನ ಸ್ವೀಕಾರ ಮಾಡಿದ ಕೃಷ್ಣ. ಆ ಸಂಕರ್ಷಣ ರೂಪದಲ್ಲಿ ಬಲರಾಮನೊಳಗಿದ್ದು ಆ ಸೇವೆಯನ್ನು ಸ್ವೀಕಾರ ಮಾಡಿದ. ಆಮೇಲೆ ಈ ತರ ಅವರು ಆ ಸೇವಾವನ್ನು ತಕೊಂಡ ಮೇಲೆ ಅವನೇನ್ ಮಾಡಿದ, ಕುಬ್ಜೆಯೋಡ ಮೂರು ಡೊಂಕೇನಿತ್ತೋ ಅದನ್ನು ತಿದ್ದಿದ ಅಂತಂದ್ರು. ತಿದ್ದಿದ ಮುರಾರ್ಧ ಮುಕುಂದ, ಮುರವನ್ನು ಅರ್ಧನ ಮಾಡಿದ. ಮುರ ಅಂತ ಅನ್ನುವಂತ ದೈತ್ಯ ಅವನನ್ನು ಅರ್ಧನ ಮಾಡಿದ ಸ್ವಾಮಿಯೇ ಈ ಮುಕುಂದನ್ನ ಮುಕುಂದನಾಗಿ ಇದ್ದಾನ ಅಂತಂದ್ರು. ಮುರ ಅಂತ ಅನ್ನುವಂತ ದೈತ್ಯನಿಗೆ ಇರೋಂಥದ್ದು ಐದು ಮುಖ ಅಂತ ಹೇಳ್ತಾರೆ. ಈ ಪಂಚ ಏನು ನಮ್ಮ ಹತ್ರ ಇರುವಂತ ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ಮಾಡಿರುವಂತ ಕೆಟ್ಟ ಕರ್ಮಗಳು ಅದು ನಮಗೆ ಭಗವಂತನ ತಿಳಿಯೋದಕ್ಕೆ ಅಡ್ಡಿಯಾಗಿದೆ, ಮೋಕ್ಷಕ್ಕೆ ಅಡ್ಡಿಯಾಗಿದೆ. ಭಗವಂತ ಏನ್ ಮಾಡ್ತಾನ, ಆ ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ಮಾಡಿರುವಂತ ಪಾಪ ಕರ್ಮಗಳನ್ನು ಅವನು ಬಂದು ತುಳಿದ್ಬಿಟ್ಟು ಆ ಒಳ್ಳೆ ಕರ್ಮಗಳನ್ನು
ನಮ್ಗೆ ಮೋಕ್ಷ ಮಾರ್ಗ ತೆರೆಯೋ ಹಂಗ ಮಾಡ್ತಾನ. ಮುಕುಂದ ಅಂದ್ರೆ ಮೋಕ್ಷ ಮಾರ್ಗಕ್ಕೆ ಒಯ್ಯೋಂತವನೇ, ಮೋಕ್ಷಕ್ಕೆ ಒಯ್ಯೋಂತವ. ಮೋಕ್ಷ ಮಾರ್ಗವನ್ನು ತೋರಿಸಿಕೊಟ್ಟು ಮೋಕ್ಷಕ್ಕೆ ಒಯ್ಯೋಂತ ಆ ಮುಕುಂದ ಈ ಒಂದು ಅವಳೋಡ ಸೇವೆಯನ್ನು ಸ್ವೀಕಾರ ಮಾಡಿದ. ಆ ಮಾಡಿ ಏನ್ ಮಾಡಿದ, ಮೂರು ವಕ್ರತೆ ಇತ್ತಲ್ಲ ಅವಳಿಗೆ, ಸಿಂಬಾಲಿಕ್ ಆಗಿ ತ್ರಿವಕ್ರೆ ಅಂತ ಅಂತಾರೆ. ನಮ್ಗೇನ್ ತ್ರಿವಕ್ರ ತಾನೇ ಇದೆ, ಏನಿದೆ ಅಂದ್ರೆ ವಾಕಲ್ಲಿ ವಕ್ರತೆ ಇದೆ, ದೈಹಿಕವಾಗಿ ಮಾಡುವಂತ ಕಾರ್ಯದಲ್ಲೂ ವಕ್ರತೆ ಇರತ್ತೆ, ಮನಸ್ಸಲ್ಲೂ ವಕ್ರತೆ ಇರತ್ತೆ. ನೇರವಾಗಿ ಯಾರು ಮಾಡ್ತಾರೆ, ನೇರವಾಗಿ ಮಾಡಿ ಅಂತ ಹೇಳ್ತಾರೆ. ಎಲ್ಲವನ್ನು ಮೂರು ಕೂಡ ಒಂದೇ ರೀತಿಲಿ ಇಟ್ಕೊಳ್ಳಿ. ಯಾವುದೋ ಒಬ್ಬರನ್ನ ಪ್ಲೀಸ್ ಮಾಡಕ್ಕೋಸ್ಕರ ಒಂದ್ ಮಾತಾಡೋದು, ಮನಸ್ಸಲ್ಲಿ ಅವ್ರನ್ನವೇ ಬೈತಾ ಇರೋರು, ಇದ್ ನಮ್ ಸಹಜವಾಗಿ ಅದನ್ನ ಡಿಸ್ಕ್ರೈಬ್ ಮಾಡುವಂತ ಅವಶ್ಯ ಇಲ್ಲ. ಬಟ್ ನಾವ್ ಅದ್ ಮಾಡ್ತೇವೆ ಅಂತ ಅನ್ನೋದೇ ನಮಗ್ ಪರಿಚಯ ಇರೋದಿಲ್ಲಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಔಟ್ಲುಕ್ ನಾವು ತಗೋಬೇಕು. ಹೀಗಿದಲ್ಲ ನಮ್ಮೋಡ್ ಮನಸ್ಥಿತಿ, ಹಂಗಿದೆ ಪ್ರತಿನಿತ್ಯವೂ ನಮ್ಗೆ ಹಂಗಿರಲ್ಲ. ಬಟ್ ಅಂತ ಒಂದ್ ಸಿಚುವೇಶನ್ ಬಂದ್ರೆ ನಾವ್ ಹಂಗಿರ್ತೇವೆ, ನಮಗ್ ಸಹಿಸಾಕ್ ಆಗಲ್ಲ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ಏನೋ ಮಾತಾಡಿದಾಗ ಅವ್ರ ಮುಂದೆ ನಾವೇನು ಮಾತಾಡಕ್ ಆಗಲ್ಲ ವಾಪಸ್ಸು, ಆದ್ರೆ ಮನಸ್ಸೊಳಗೆ ಇಟ್ಕೊಂಡಿರ್ತೇವೆ. ಅದ್ರಿಂದ ದೇಹದ ಮೂಲಿವಾಗ ಕೂಡ ನಾವ್ ಅವ್ರಿಗೆ ಅಪಚಾರ ಮಾಡಕ್ಕೂ ತುಂಬಾ ಅವಕಾಶ ಇರುತ್ತೆ. ಮನಸ್ಸಲ್ಲಿದ್ರೆ ಅದು ವಾಕಲ್ಲಿ ಮತ್ತೆ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ತ್ರಿವಕ್ರೆಯಾಗಿ ಇರೋಂತ ನಮ್ಮ ಡೊಂಕು ಮೋರೆಯ ತಿದ್ದು ಅಂತಂದ್ಬಿಟ್ಟು ಪರಮಾತ್ಮನ್ನ ಪ್ರಾರ್ಥನೆ ಮಾಡ್ಬೇಕು. ನಾವು ನಮ್ದು ಎಲ್ಲ ಡೊಂಕಾಗಿದೆ, ಅದನ್ನೆಲ್ಲ ತಿದ್ದು ಬಿಡು, ನಾನು ನಿನ್ಗೆ ಒಳ್ಳೆ ಗಂಧಲೇಪನೆ ಮಾಡ್ತಾನೆ ಅಂತ. ಇವತ್ ಅಕ್ಷಯ ತೃತೀಯ, ಗಂಧಲೇಪನೆ ಅಂತ ಅನ್ನೋದು ಮಾಡುವಂತದ್ದೇ ಇದ್ರೋಡ ಇವತ್ತಿನೋಡ ಒಂದು ತುಂಬಾ ವಿಶೇಷದ್ದು ಅಂತ ಹೇಳ್ತಾರೆ. ಆ ಅಕ್ಷಯ ತೃತೀಯ ದಿವಸ ಎಲ್ಲ ರಾಯರ್ ಮಠದಲ್ಲಿ ರಾಯರಿಗ ಗಂಧಲೇಪನೆ ಮಾಡ್ತಾರೆ. ಅಂದ್ರೆ ರಾಯರ್ ಬೃಂದಾವನದಲ್ಲಿ ಇರುವಂತ ಪರಮಾತ್ಮನಿಗ ಆ ಸೇವೆ. ರಾಘವೇಂದ್ರ ಗುರು ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಲಕ್ಷ್ಮೀ ನರಸಿಂಹಾಯಿ ನಮಃ ಅಂತ ಅವನಿಗೆ ಗಂಧಲೇಪನೆಯನ್ನು ಮಾಡ್ತಾರೆ. ನಮ್ಮ ಪಾಪವನ್ನೆಲ್ಲ ಪರಿಹಾರ ಮಾಡು ಅಂತ ಅರ್ಥ. ಗಂಧಲೇಪನೆ ಮಾಡೋದ್ರಿಂದ ಪಾಪ ಪರಿಹಾರ ಮಾಡಿ ನಮಗೆ ಬಂದು ಏನು ಡೊಂಕು ಇದೆಯೋ ಅದನ್ನು ತಿದ್ದುತ್ತಾನ. ಮನಸ್ಸಲ್ಲಿ ಏನು ತಪ್ಪಾದ ಆಲೋಚನೆ ಮಾಡುವಂತ ಒಂದು ಹ್ಯಾಬಿಟ್ ಆಗೋಗಿದೆಯೋ ಅದನ್ನ ತಿದ್ದು ಬಿಡ್ತಾನ. ಈಗ ಹ್ಯಾಬಿಟ್ ಹಂಗಿರೋದ್ರಿಂದ ತಾನೇ ನಮ್ಗೆ ಹಿಂಗೆ ಬೀಳತ್ತೆ. ನಾವ್ ಅಂತೇವಲ್ಲ, ಇವಾಗ ನೀವೊಂದು ಒಳ್ಳೆ ಒಂದು ತಗ್ರ ಇದ್ರೆ ಅದನ್ನು ನೀವ್ ಹೇಗ್ ಶೇಪ್ ಮಾಡಿದ್ರೋ ಅದ್ ಬೀಳತ್ತೆ. ಅದು ಹೀಗಿಟ್ಕೊಂಡಿದ್ರೆ ಅದ್ ನೇರವಾಗಿ ಹೀಗ್ ಬಿದ್ದುಡೋದು, ಇಲ್ಲ ಅದಕ್ಕೆ ಹೀಗ್ ಹೀಗ್ ಮಾಡಿಟ್ಟಿದ್ರಿಂದ್ರೆ ಅದ್ ಇಲ್ಲಿ ಹೋಯ್ ಇಲ್ಲಿ ಹೋಯ್ ಆ ಬಾಲ್ ಹಿಂಗ್ ಕೆಳಗ್ ಬೀಳತ್ತೆ, ಕಣೆ ಕೊನೆಗೆ ಬೀಳ್ದೇನೂ ಇರತ್ತೆ, ಇಲ್ಲೇ ನಿಂತ್ಕೊಂಡ್ ಬಿಡತ್ತೆ. ಆತರ ನಮ್ ಮನಸ್ಸಿರತ್ತೆ, ದೇವ್ರ ಕಡೆಗೆ ಹೋಗ್ಬೇಕು. ಆದ್ರೆ ನಾವ್ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತೇವೆ, ಮರ್ತೆ ಹೋಗ್ಬಿಡತ್ತೆ. ದೇವ್ರ ಸಮರ್ಪಣೆ ಮಾಡೋದು ಮರ್ತ ಹೋಗಿರತ್ತೆ, ಏನ್ ಹಿರಿಯರಿಗೆ ನಾವ್ ಮಾಡ್ಬೇಕಾದ ಕರ್ತವ್ಯಗಳು ನಮಗ್ ಮರ್ತೋಗಿರತ್ತೆ, ಯಾರಿಗ್ ನಾವೇನ್ ಸಲ್ಲಿಸ್ಬೇಕೋ ಅದನ್ನು ಮಾಡ್ದೇನೆ ನಿಂತ್ಕೊಂಡ್ಬಿಟ್ಟಿರ್ತೀವಿ. ನಿಂತ್ಕೊಳ್ಳೋದು ಅಂದ್ರೆ ನಮ್ ಜೀವನವನ್ನು ನಾವು ಸಾಗಿಸ್ತಾ ಇರ್ತೇವೆ, ಬೇರೆನೇನೋ ಮಾಡ್ತಾ ಇರ್ತೇವೆ. ಆತರ ಎಲ್ಲ ನಮ್ಗೆ ಮಾಡ್ದೆ ಒಳ್ಳೆ ರೀತಿಯಲ್ಲಿ ನಮ್ಮ ಮನಸ್ಸು ಒಂದು ಸಾಧನೆ ಮಾರ್ಗದಲ್ಲಿ ಮುಂದೆ ಬರೆಯೋದಕ್ಕೆ ಏನ್ ಅಡ್ಡಿಗಳಿದ್ಯೋ ಅದೆಲ್ಲ ಪರಿಹಾರ ಮಾಡಿ ಪರಮಾತ್ಮ ನಮ್ಮ ಡೊಂಕನ್ನು ತಿದ್ದಿ ನಮ್ಮನ್ನು ಸೀದಾ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕಾದ ದಿವಸ ಈ ಅಕ್ಷಯ ತೃತೀಯ ದಿವಸ. ಅದಕ್ಕೆ ಗುರುಗೆ ಗುರು ಮೂಲವಾಗಿ ಸಮರ್ಪಣೆ. ಗುರುಗಳು ಅಂದ್ರೆ ಅವ್ರು ತಾನ ನಮಗೆ ದಾರಿ ತೋರಿಸುವಂತವ್ರು, ಅವರು ಪ್ರಕಾಶಮಾನವಾಗಿ ಹೀಗ್ ಹೋಗು ಅಂತ ತೋರಿಸಿದ್ರು ಅಂದ್ರೆ ಆ ದಾರಿ ಇಲ್ಲಿ ನಡೆದ್ಬಿಡ್ಬೋದು. ತೋರ್ಸೋದಕ್ಕೆ ಅವ್ರನ್ನ ನಾವು ಪ್ರಾರ್ಥಿಸ್ಬೇಕು, ಅವರೊಳಗಿರುವಂತ ಪರಮಾತ್ಮನ್ನ ಮುಖ್ಯ ಪ್ರಾಣನ್ ಮೂಲವಾಗಿ ಪ್ರಾರ್ಥಿಸ್ಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ ಹಿರಿಯರು. ಆವತ್ತೊಂದ್ ದಿವಸ ಇವತ್ ನಮ್ಗೆ ಗಂಧಲೇಪನದ ಒಂದು ಕಾರ್ಯಕ್ರಮ ಹೇಗೆ ನಡೀತು ಭಾಗವತದಲ್ಲಿ ಅಂತ ಅನ್ನೋದನ್ನ ತಿಳಿಸ್ತಾರೆ. ಆ ಗಂಧಲೇಪನದಿಂದ ಮೂರು ಡೊಂಕುಗಳನ್ನು ತಿದ್ದಿದ. ಪಂಕಜನಾಭನ ಪ್ರಸನ್ನತೆ ಯಾರಿಗೆ, ಶಂಕೆ ಇಲ್ಲದೆ ಸೌಖ್ಯ ಅವರಿಗೆ. ಡೊಂಕ ತಿದ್ದಿದನು ಏನು ಅಚ್ಚರಿ ಅಲ್ಲ, ವಿದ್ಯೆಯ ಶಂಕೆ ನೀಗಿಸುವ ಸರ್ವೇಶ ಸರ್ವೇಶ ಅಂತಾರೆ. ಪಂಕಜನಾಭನ ಪ್ರಸನ್ನತೆ, ಪಂಕಜನಾಭನಾಗಿ ಅಂದ್ರೆ ಪದ್ಮನಾಭನ ಪ್ರಸನ್ನತೆ ಯಾರ ಮೇಲೆ ಇದೆಯೋ ಅವರಿಗೆ ಬಂದು ಶಂಕೆ ಇಲ್ಲದೆ ಸೌಖ್ಯ ಅಂತ. ಶಂಕೆ ಇಲ್ಲದೆ ಸೌಖ್ಯ, ಶಂಕೆ ಅಂತಂದ್ರೆ ಏನು, ಒಂದ್ ಸ್ವಲ್ಪ ಡೌಟ್ ಇರತ್ತೆ ಸುಖವಾಗಿ ಇರ್ತೇವೋ ಇಲ್ವೋ ಅಂತ. ಆತರ ಡೌಟೇ ಇಲ್ಲ ಅಂದ್ರು, ಯಾರಿಗ್ ಬಂದು ಪರಮಾತ್ಮ ನೋಡ ಪ್ರಸನ್ನತೆ ಅವ್ರ ಮೇಲೆ ಇದೆಯೋ ಅವರಿಗೆ ಒಂದು ಶಂಕೆ ಕೂಡ ಇಲ್ದೇನೆ ಅವರು ಸೌಖ್ಯವಾಗಿರ್ತಾರೆ ಅಂತ. ಡೊಂಕಿ ಡೊಂಕನ್ನು ತಿದ್ದಿದನು ಏನು ಅಚ್ಚರಿ ಅಲ್ಲ, ಇದೇನು ಅಚ್ಚರಿಯ ಕೃಷ್ಣ ಪರಮಾತ್ಮ ಅವಳು ಡೊಂಕನ್ನು ತಿದ್ದಿದ ಹಂಗೆಂತ ಅನ್ನೋಂತ ಒಂದ್ ಕತೆ ಹೇಳ್ರೆ, ಓ ಇದು ತುಂಬಾ ಅಚ್ಚರಿಯಾದ ಕತೆಯಾ ಅಂತ ಕೇಳ್ತಾರೆ ದಾಸರು. ಇದೇನು ಅಚ್ಚರಿ ಇಲ್ಲ, ಯಾಕೆಂದ್ರೆ ಪರಮಾತ್ಮ ನೋಡ ಶಕ್ತಿ ಅಷ್ಟು, ಅವನು ಎಂತ ಸಮರ್ಥ, ಅವನು ಡೊಂಕು ಮಾಡುವಂತವನು ಅವನೇ, ಡೊಂಕು ಪರಿಹಾರ ಮಾಡುವಂತವನು ಅವನೇ ಅಂತ. ಡೊಂಕನ್ನು ತಿದ್ದಿದ್ದು ಏನು ಅಚ್ಚರಿ ಅಲ್ಲ, ವಿದ್ಯೆಯ ಶಂಕೆ ನೀಗಿಸುವ ಸರ್ವೇಶ ಸರ್ವೇಶ ಅಂತ. ವಿದ್ಯೆಯಲ್ಲಿ ನಮ್ಗೆ ಡೊಂಕಿದಲ್ಲ, ಏನು ಸರ್ವಶ್ರೇಷ್ಠವಾದ ತತ್ವ ಅಂದ್ರೆ ಅದೇನು, ಎಲ್ಲಿದೆ ಅದು, ಅದ್ ಹೆಂಗ್ ಸೃಷ್ಟಿ ಮಾಡಿತು, ನಮ್ಮಂತೆಯೇ ಅದು ಇದೆಯಾ,
ಯಾರೋ ಅವ್ರನ್ನ ನಮ್ಮ ದೇಹದಲ್ಲಿ ಇಟ್ಟುಬಿಟ್ರ ಏನೇನೋ ಕ್ವಶನ್ಸ್ ಜನರಿಗೆ ಇರತ್ತೆ. ಈ ಶಂಕೆ ನಮಗಿದಲ್ಲ ವಿದ್ಯೆ ಬಗ್ಗೆ, ಯಾಕೆ ನಾವು ವೇದನ ನಂಬಬೇಕಂತೆ ಅಂತ ಕೇಳ್ತಾರೆ. ಯಾಕೆ ನಾವು ಬಂದು ಯಾವುದೋ ಒಂದು ಸಿನಿಮಾ ಹಾಡಿದ್ರೆ ಅದನ್ನೇ ನಾವು ಹೇಳ್ಕೊಂಡ್ಬಿಡ್ಬೋದ್ಲ ಉಪಾಸನೆಗೆ ಅಂತ, ಯಾಕೆ ನಾವು ದೇವ್ರ ನಾಮನ್ವೇ ಬಳಸ್ಬೇಕು ಇಂಥದ್ದೆಲ್ಲ ಹೇಳ್ತಾರೆ. ಯಾಕಂದ್ರೆ ಸತ್ಯವಾದ ಅರಿವು ಎಲ್ಲಿದೆ ಅಂತ ಅನ್ನೋಂತ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಆ ಪ್ರಶ್ನೆ ಬರತ್ತೆ. ಗೊತ್ತಿದ್ರೆ ಪ್ರಶ್ನೆನೆ ಬರಲ್ಲ. ಬಂದಿದೆ ಅಂತಂದ್ರೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅರ್ಥ. ಅವಾಗ ಗೊತ್ತನ್ನು ಹೇಗ್ ಮಾಡ್ಕೊಳ್ಳೋದು ಅಂದ್ರೆ ಭಗವಂತನ ಪ್ರಸನ್ನೋನ್ಮುಖವಾಗಿ ಮಾಡ್ಕೋಬೇಕು ಅಂತಾರೆ. ಯಾವಾಗ ನೀನ್ ಭಗವಂತ ನಿನ್ನನ್ನು ನಿನ್ ಮೇಲೆ ಪ್ರಸನ್ನನಾಗ್ಬೇಕು ಅಂತ ಅನ್ನುವಂತ ಆಲೋಚನೆ ನಿಂಗ್ ಬಂತು, ಅವನ್ ಸೇವೆ ಮಾಡ್ತೀಯ. ಆ ಸೇವೆ ಮಾಡೋದಕ್ಕೆ ಏನ್ ಮೌಲ್ಯ ಅಂತಂದ್ರೆ ಅವನು ದಾಸ ದಾಸರ ಮನೆಯ ದಾಸಾನು ದಾಸಿ ನಾನು ಅಂತ ಕನಕದಾಸರು ಹೇಳ್ತಾರೆ. ಮತ್ತೆ ನಮ್ಗೆ ಜಗನ್ನಾಥದಾಸರು ತುಂಬಾ ಸುಂದರವಾಗಿ ಹೇಳ್ತಾರೆ, ಭಗವಂತನೋಡ ಪ್ರಸನ್ನತೆಯನ್ನು ಪಡಿಬೇಕಾದ್ರೆ, ಅವನ ಕರುಣೆಯನ್ನು ಪಡಿಬೇಕಾದ್ರೆ ಪರಮ ಭಾಗವತನನ್ನು ಕೊಂಡಾಡುವುದು ಪ್ರತಿದಿನವೂ ಅಂತಾರೆ. ಪ್ರತಿದಿನವೂ ಕೂಡ ಪರಮ ಭಾಗವತೋತ್ತಮರನ್ನು ಬಂದು ಕೊಂಡಾಡ್ರಿ, ಅವರ ಸ್ತೋತ್ರವನ್ನು ಮಾಡಿ, ಅವ್ರ ಕಥೆಯನ್ನು ಓದ್ರಿ, ಅವ್ರು ಹೇಗೆ ಬಂದು ಜೀವನವನ್ನು ಸಾಗಿಸಿದ್ರು ಅಂತ ಆಲೋಚನೆ ಮಾಡ್ರಿ. ಈ ಭಾಗವತೋತ್ತಮರಾಗಿ ತಾನೆ ಇವರೆಲ್ಲ ಇರ್ತಾರೆ. ಯಾರು ಭಾಗವತದಲ್ಲಿ ಬಂದು ಕೃಷ್ಣನೋಡ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವ್ರಲ್ಲ ಭಾಗವತೋತ್ತಮರೇ. ಅವ್ರ ಕಥಾಶ್ರವಣದಿಂದ ಕೂಡ ನಮ್ಮ ಮನಸ್ಸು ಅಷ್ಟು ಪ್ರಸನ್ನವಾಗಿ ಭಗವಂತನನ್ನು ಆಕರ್ಷಣೆ ಮಾಡತ್ತೆ ಅಂತಾರೆ. ಪ್ರಸನ್ನವಾಗಿರುವಂತ ಮನಸ್ಸಿಗೆ ತಾನೆ ಭಗವಂತನ ಬಂದು ಕೂಡುವ ಅಂತ ಪ್ರಸನ್ನವಾಗಿರುವಂತ ಭಗವಂತನ್ನ ನಾವು ಆಹ್ವಾನ ಮಾಡ್ಬೇಕಾದ್ರೆ ನಾವು ಅವನ ಚಿಂತನೆಯಲ್ಲಿ ನಾವು ಇರ್ಬೇಕು ಅಂತಾರೆ. ಅವನು ನೀಗಿಸುವ ಅದ್ನ ನೀವು ಅವನ ಪ್ರಸನ್ನಗೊಳಿಸಿದೆ. ಅವನು ವಿದ್ಯೆಯಲ್ಲಿ ಇರುವಂತ ಶಂಕೆಯನ್ನು ಕೂಡ ಅವನು ನೀಗಿಸುವ. ಅವನು ಸರ್ವೇಶ ಸರ್ವೇಶ ಅಂತ, ಸರ್ವೇಶ ಸರ್ವೇಶ ಸರ್ವರಿಗ ಈಶ. ಅವನು ಸರ್ವರಿಗೂ ಈಶ ಅಂತ ಅನ್ವಾಗ ಅವನು ಬಂದು ಗುರು ಪರಂಪರೆಯಲ್ಲಿರುವಂತ ಎಲ್ಲ ಗುರುಗಳ ಮೂಲ್ಯವಾಗಿ ನಮ್ಗೆ ಹೇಳಿಸ್ತಾನ. ಆದ್ರಿಂದ ಅವನು ಈಶ. ಹೊರಗಿಂದ ಬರುವಂತ ವಿದ್ಯೆ ಅದು, ಒಳಗಿಂದ ಬರುವಂತ ವಿದ್ಯೆ ಅದಕ್ಕೂ ಕೂಡ ಅವನೇ. ಯಾರು ಒಳಗಿಂದ ಹೊರಗ್ ತೆರಿಬೇಕು ಅಂತಂದ್ರೆ ಅದಕ್ಕೆ ದೇವತೆಗಳು. ಸೊ ಆ ಎಲ್ಲ ಋಷಿ ಪರಂಪರೆಯಲ್ಲೂ ಅವನೇ ಇದ್ದಾನ, ಒಳಗಿರುವಂತ ದೇವತಾ ಪರಂಪರೆಗೂ ಅವನೇ ಈಶ ಅಂದ್ರು. ದೇವತೆಗಳು ಅಂತ ಅನ್ನುವಂತವ್ರೆಲ್ಲ ಹೇಳಿ ಕೇಳಿಸಿದ್ರ ತಾನ ನಮಗೆ ಒಳಗಿರುವಂತ ಜ್ಞಾನನು ಹೊರಗ್ ಬರೋದು. ಈ ತರ ಎರಡು ವಿದ್ಯೆಗಳು ಕೂಡ ಅವನೇ ಬಂದು ಸರ್ವ ಅಂದ್ರೆ ವೃತ್ತಿ ಜ್ಞಾನ ಅಂತ ಅನ್ನೋದು ಮತ್ತೆ ಅಪರೋಕ್ಷ ಜ್ಞಾನಕ್ಕೂ ಎರಡು ಕೂಡ ಭಗವಂತನೇ ಈಶನಾಗಿದ್ದಾನ. ಅವನು ನಮ್ಗೆ ತಿಳಿಸಿಕೊಟ್ಟ ಅಂದ್ರೆ ನಾವು ತಿಳಿಯಕ್ ಸಾಧ್ಯ ಅಂತ. ತಂದುರ್ಶನ ಸ್ಪರ್ಶನ ದಾರಿ ಉಂಟು ಅವರಿಗೆ ಎಂದಿಗೂ ಮುಕುತಿಗೈದುವರು ಸತ್ಯ. ಇಂದಿರೇ ಅರಸನ ಪಾದಾಬ್ಜ ಆಶ್ರಿತರಿಗೆ ದಂದುಗದ ಭಯವೇಕೆ ಚಿಂತೆ ಯಾಕೆ ಅಂತಂದು. ಈಗ ಭಗವಂತ ನೋಡ ಈ ಪ್ರೀತಿಯನ್ನು ಗಳಿಸುವಂತದ್ದು ಎಷ್ಟು ಮುಖ್ಯ ಅಂತ ಅನ್ನೋದಕ್ಕೆ ಒಂದು ಲಾಜಿಕ್ ಅನ್ನು ಹೇಳ್ತಾರೆ. ಅಂದ್ರೆ ಈ ಕುಬ್ಜೆಗೆ ಬಂದು ಭಗವಂತನ ಪ್ರೀತಿ ಅವನ್ ಅವಳ ಮೇಲೆ ತೆರ್ಕೊಳ್ತು. ಆ ಸಂದರ್ಶನ ಸ್ಪರ್ಶನ ಯಾರಿಗಿದೆಯೋ ಅಂದ್ರೆ ಇವಾಗ ಕುಬ್ಜೆಗೆ ಏನಿತ್ತು, ಸಂದರ್ಶನ ಆಯ್ತು, ನೋಡಿದ್ಲು ಕೃಷ್ಣನ್ನ, ಆಮೇಲೆ ಮುಟ್ಟಿದ್ಲು, ಅವನಿಗೆ ಅನುಲೇಪನವನ್ನು ಮಾಡಿದ್ಲು. ಈ ಸಂದರ್ಶನ ಸ್ಪರ್ಶನ ದಾರಿಗುಂಟು ಅವರಿಗೆ ಎಂದಿಗೂ ಕೂಡ ಮುಕುತಿಗೈದುವರು ಸತ್ಯ. ಯಾವತ್ತಾದ್ರೂ ಒಂದಿನ ಅವ್ರ ಮುಕ್ತಿಗೆ ಐದೋದು ಅಂತ ಅನ್ನೋದು ಸತ್ಯ ಅಂದ್ರು. ಅವ್ರಿಗೆ ಮುಕ್ತಿ ಅಂತ ಅನ್ನೋದು ಕರೆಯಾಗಿದೆ ಅಂತಂತಾರೆ. ಇಂದ್ರಿಯ ಅರಸನ ಪಾದಾಬ್ಜ ಆಶ್ರಿತರಿಗೆ, ಇಂದ್ರಿಯ ಅರಸನ ಪಾದ ಅಂತ ಅನ್ನೋದೇ ಒಂದು ಪದ್ಮವಾಗಿದೆ. ಆ ಪಾದಾಬ್ಜ ಯಾರು ಆಶ್ರಯವನ್ನು ಕೇಳ್ತಾರ್ಯೋ ಅಂತ ಆಶ್ರಿತರಿಗೆ ಬಂದು ಅವನು ದಂದುಗದ ಭಯ ಬೇಕೆ ಅಂತಾರೆ. ಅಂದ್ರೆ ಈ ಸಂಸಾರದ ಭಯ ಅವ್ರಿಗೆ ಬೇಡವೇ ಬೇಡ ಅಂತ. ಸಂಸಾರದ ಭಯ ಬಿಟ್ಟು ಬಿಡ್ಬೋದು ಅವ್ರು, ಯಾಕೆಂದ್ರೆ ಅವ್ರಿಗೆ ಇನ್ನು ಸಂಸಾರವೇ ಇಲ್ಲ. ಯಾರಿಗೆ ಅಷ್ಟು ಆಶ್ರಯ ಅಂದ್ರೆ ಆ ಒಂದು ಕಂಪ್ಲೀಟ್ ಆಗಿರುವಂತ ಸರೆಂಡರ್ ಪಾದದಲ್ಲಿ ಇತ್ತು ಅಂತಂದ್ರೆ ಅವ್ರಿಗೆ ಯಾವ ಭಯವೂ ಇರೋದಿಲ್ಲ. ಅದನ್ನ ನಾವು ಸಹಜವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಒಂದ್ ಸ್ವಲ್ಪತ್ತು ನಮ್ಗೆ ತಿಳಿದ್ಬಿಡತ್ತಲ್ಲ. ಅದನ್ನ ತುಂಬಾ ಹೊತ್ತು ನೀವು ಪರಮಾತ್ಮನ ಸ್ತೋತ್ರ ಮಾಡ್ತಾ 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 ನಮಗೆ ಆ ಅನುಭವ ಬರತ್ತೆ, ಅವನು ಬಂದು ನಮ್ಮ ಹತ್ರ ಇದ್ದಾನ ಅಂತ. ಅವಾಗ ಆ ಹತ್ರತೆಗೆ ಅನುಭವ ಎಷ್ಟು ಜಾಸ್ತಿ ಆಗತ್ತೋ ಅಷ್ಟು ನಿಮ್ಗೆ ಹೊರಗಡೆ ಪ್ರಪಂಚದಿಂದ ಬರುವಂತ ಭಯಗಳು ಕಡಿಮೆ ಆಗ್ತಾ ಇರತ್ತೆ. ಆ ಅನುಭವ ಜಾಸ್ತಿ ಆಗೋದಿಕ್ ಬೇಕಾದ್ರೆ ಎಷ್ಟು ಎತ್ತರದ ಉಪಾಸನೆಗಳು ಬೇಕು, ಎಷ್ಟು ಕಾಲದಲ್ಲಿ ಅದು ಆಗ್ಬೇಕು ಅದೆಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ಅದು ನಿಶ್ಚಯವಾದದ್ದು ಅಂತಾರೆ. ನೀವು ಎಷ್ಟು ಸಮಯವನ್ನು ದೇವರೋಡ ಉಪಾಸನೆಯಲ್ಲಿ ಇಡತ್ರೋ ಅಷ್ಟು ಉತ್ತಮವಾದ ಫಲ ಅಂತ ಅನ್ನೋದು ಗ್ಯಾರಂಟಿ ನಮಗೆ ಇರತ್ತೆ. ಇವಾಗ ಹಂಗ್ ಬ್ಯಾಂಕ್ ಅಲ್ಲಿ ಕೂಡ ಗ್ಯಾರಂಟಿ ಹೇಳಕ್ಕಾಗತ್ತೆ. ನೀವು ಎಷ್ಟೊಂದಷ್ಟು ದುಡ್ಡು ಇಟ್ಟಿದ್ರು ಕೂಡ ಆ ಬ್ಯಾಂಕ್ ಅವನ್ ಏನ್ ಮಾಡ್ತಾನ, ಅದು ಕೊಲ್ಯಾಪ್ಸ್ ಆಯ್ತು ಅಂದ್ರೆ ಎಲ್ಲರ ದುಡ್ಡು ಹೋಯ್ತು ಅಷ್ಟೇ. ಎಷ್ಟೋ ತರ ಆ ಫಂಡ್ ಸಿಸ್ಟಮ್ಸ್ ಎಲ್ಲ ಹಂಗಾಗಿದೆ ಅಲ್ಲ, ಫುಲ್ ಸೇವಿಂಗ್ಸ್ ನ ಕಳ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಬ್ಯಾಂಕ್ಸ್, ಚಿಕ್ ಬ್ಯಾಂಕ್ಸ್ ಎಲ್ಲ, ಯಾವ ಯಾವ್ದೋ ಫೈನಾನ್ಸ್ ಕಂಪನೀಸ್ ಎಲ್ಲ ಕೂಡ ಹಂಗಾಗಿದೆ.
ಆತರ ಎಲ್ಲ ಇಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ದೇಹ ಹೋಯ್ತು ಅಂದ್ರೆ ಬ್ಯಾಂಕ್ ಹೋಯ್ತು ಅಷ್ಟೇ, ಬ್ಯಾಂಕ್ ಇರೋಂತ ದುಡ್ಡು ಹೋಯ್ತು. ಆದ್ರೆ ಭಗವಂತ ನೋಡ ಅಕೌಂಟ್ಲಿ ಆತರ ಇಲ್ಲ. ಅದಕ್ಕೆ ಅವನಲ್ಲಿ ಬಂದು ನೀನ್ ಶರಣಾಗು ಅಂತ ಆಚಾರ್ಯರು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಂತ. ಯಾರು ಬಂದು ಅಕ್ಷಯವಾಗಿ ಕರ್ಮವನ್ನು ನೋಡ ಫಲವನ್ನು ಕೊಡಕ್ ಸಾಧ್ಯವೋ ಅವನಿಗೆ ಅರ್ಪಿಸ್ರಿ ಅಂದ್ರು. ನೀವೇನ್ ಕರ್ಮ ಮಾಡಿದ್ರು ಅದು ತುಂಬಾ ಕಡಿಮೆ ಇರತ್ತೆ. ಆ ಕರ್ಮ ಅಂದ್ರೆ ಏನು ಕರ್ಮ, ಒಳ್ಳೆ ಫಲವನ್ನು ಕೊಡತಕ್ಕ ಕರ್ಮಗಳು ಅದು ತುಂಬಾ ಕಡಿಮೆ ಇರತ್ತೆ. ಅದರಿಂದ ನಿಮ್ಗೆ ಏನೇನು ಕೂಡ ಸಿಕ್ಕಾಕ್ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಅವನಿಗೆ ಅರ್ಪಣೆ ಮಾಡೋದ್ರಿಂದ ಅದ್ರೊಳ ಫಲವನ್ನು ಅಕ್ಷಯವಾಗಿ ಬೆಳೆಸ್ತಾನು. ನೀನ್ ಒಂದ್ ದೇವ್ರನಾಮ ಹೇಳಿದ್ರೆ ನಿನ್ಗೆ 10 ದೇವ್ರನಾಮ ಹೇಳುವಂತ ಯೋಗ್ಯತೆ ಸಿದ್ಧಿಸಿಕೊಡ್ತಾನ ಅವನು, ನೆಕ್ಸ್ಟ್ ಜನ್ಮದಲ್ಲಿ ಆದ್ರೂ ಇಲ್ಲ ಈ ಜನ್ಮದ್ಲೆ ಮುಂದೆ. ಅದ್ರಿಂದ ಹೇಳ್ತಾ ಹೇಳ್ತಾ ಅವನಿಗೆ ಪ್ರೀತಿಪೂರ್ವಕವಾಗಿ ನನಗೆ ಸಾಧ್ಯ ಆಗಿದ್ದು ಇದು, ಇದನ್ನ ಸ್ವೀಕಾರ ಮಾಡು ಸ್ವಾಮಿ ಅಂತ ಕೊಡು ಅಂತಾನ. ಎಲ್ಲಾ ಕರ್ಮಗಳು ನನ್ಗೆ ಕೊಡು ಅಂತ ಕೃಷ್ಣ ಹೇಳಿದ ಮಾತು. ಮಾಡಿದ್ರೆ ಅದು ಅಕ್ಷಯವಾದ ಫಲವನ್ನು ನಿಮ್ಗೆ ಕೊಡತ್ತೆ ಅಂತ. ಸೊ ಚಿಂತನೆ ಮಾಡ್ಬೇಕು, ಅವನಿಗೆ ಅರ್ಪಣೆ ಮಾಡ್ಬೇಕು, ಸಂದರ್ಶನ ಸ್ಪರ್ಶನ ಮಾಡೋದ್ರಿಂದ ಅಷ್ಟು ಸುಂದರವಾದ ಫಲವನ್ನು ದುರಿತಗಳು ಅವರಿಗೆ ಬರವೇ ಬರಲಾರ್ದು, ಪರಮಾತ್ಮ ನೋಡ ಪ್ರೀತಿ ಅವರಿಗೆ ಉಂಟು ಅಂತಂತಾರೆ. ಇಂದ್ರಿಯ ಅರಸನ ಪಾದಾಬ್ಜ ಆಶ್ರಿತರಿಗೆ, ಪಾದ ಆಶ್ರಯನು ಪಾದ ಕಂಡು ಪಾವನನಾದೇನೋ ಅಂತ. ಪಾದವನ್ನೇ ಎಲ್ಲರೂ ಆಶ್ರಯ ಮಾಡ್ಬೇಕು. ಯಾರು ಆಶ್ರಿತರಾಗಿ ಆಶ್ರಿತ ಜನ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನ ಪಾಲ ಅಂತಾರೆ. ಶ್ರುತ ಜನ ಪಾಲ ಗಾನಲೋಲ, ಆಶ್ರಿತ ಜನ ಪಾಲ ಗಾನಲೋಲ ಅಂತ. ಅದ್ ಧ್ಯಾನ ಮಾಲ್ಪ ಸಜ್ಜನರ ಮಾನದಿಂದ ಪರಿಪಾಲಿಸುವ ಅಂತ. ಯಾರು ಆಶ್ರಯವನ್ನು ಮಾಡ್ತಾರೆ, ಪರಮಾತ್ಮ ನಿನ್ನ ಬಿಟ್ಟು ನನ್ಗೆ ಯಾರು ಆಶ್ರಯರಿಲ್ಲ ಅಂತ ಹೇಳಿ ಅವನನ್ನೇ ಧ್ಯಾನ ಮಾಡ್ತಾರೋ ಅವರನ್ನು ಪರಿಪಾಲನೆ ಮಾಡುವ ಅಂತಾರೆ. ಚೆನ್ನಾಗಿ ಪಾಲಿಸುವ, ಅವನಿಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಆತರ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಪಾದ ಆಶ್ರಯವನ್ನು ನಾವು ಮಾಡ್ಬೇಕು, ಅದರಿಂದ ನಮಗೆ ಸಂಸಾರಾದಿಗಳಿಂದ ಭಯವಂತ ಭಯಾದಿಗಳು ಕಾಡೋದಿಲ್ಲ ಅಂತ ಹೇಳ್ತಾ ಈ ಏಳನೇದ್ಲಿ ನಾವು ಈ ಹಾಡನ್ನು ಇಲ್ಲಿ ತನಕ ಏನು ಚಿಂತನೆ ಮಾಡಿದ್ದೇವೋ ಇದನ್ನ ಸಮರ್ಪಣೆ ಮಾಡೋಣ. ಮತ್ತೆ ಇನ್ನೊಂದ್ ಬಾರಿ ಸೇರಿದಾಗ ಇನ್ನು ಉಳಿದ ಒಂದು 8 ಏನೋ ಇದೆ ಅದನ್ನ ಮುಗಿಸೋಣ. ಗುರುವಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.